ಸೀಟ್ ಬೆಲ್ಟ್ ಹಾಕದೆ ಕಾರನ್ನ ಓಡಿಸ್ತೀರಾ ಹುಷಾರ್, ಯಾಕಂದ್ರೆ ಇನ್ನು ಮುಂದಕ್ಕೆ ಒನ್ ಟು ಡಬಲ್ ಹಣವನ್ನ ಕಟ್ಟಬೇಕಾಗುತ್ತೆ, ಫೈನ್ ಅನ್ನ ಕಟ್ಟಬೇಕಾಗುತ್ತೆ. ಹೀಗಂತ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಿಂದ ಆದೇಶ ಬಂದಿದೆ. ಇಲ್ಲಿ ತನಕ ದಂಡ ಇರಲಿಲ್ವಂದ್ರೆ ಇತ್ತು, ಇಲ್ಲಿ ತನಕ 500 ರೂಪಾಯಿಗಳಿತ್ತು. ಆದ್ರೆ ಇನ್ನು ಮುಂದಕ್ಕೆ ಸೀಟ್ ಬೆಲ್ಟ್ ಹಾಕದೆ ಕಾರ್ ಓಡಿಸ್ತಾ ಇದ್ರಿ, ಪೊಲೀಸರ ಕೈಯಲ್ಲಿ ತಗಲಾಕೊಂಡ್ರಿ ಅಂದ್ರೆ 1000 ರೂಪಾಯಿಗಳ ತನಕ ದಂಡವನ್ನ ಕಟ್ಟಬೇಕಾಗುತ್ತೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಿಂದ ಬಂದಿರೋ ಆದೇಶ ಇದು. ಅಪಘಾತಗಳ ಸಂಖ್ಯೆ ಹೆಚ್ಚು ಆಗ್ತಾ ಇದೆ, ಹಾಗಾಗಿ ಈ ಹೊಸ ದಂಡಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಉಮೇಶ್ ನೀಡ್ತಾರೆ. ಉಮೇಶ್, ಈ ಹೊಸ ದಂಡ ಅಂದ್ರೆ 500 ಇದ್ದಿದ್ದು 1000, 1 to 2 ದಂಡದ ಹಿನ್ನೆಲೆ ಏನು, ಯಾಕಂತೆ ಈ ಹೊಸ ಆದೇಶ? ವಿದ್ಯಾ, ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಪ್ರಾಧಿಕಾರದಿಂದ ಡಿಜಿಪಿ ಅವರಿಗೆ ಒಂದು ಆದೇಶ ಸೂಚನೆ ಬಂದಿರುವಂತದ್ದು. ಆ ಸೂಚನೆ ಬೆನ್ನಲ್ಲೇ ಈಗ ರಾಜ್ಯಾದ್ಯಂತ ಅಂದ್ರೆ ಕಮಿಷನರ್ ರೇಟ್ ವ್ಯಾಪ್ತಿ ಮತ್ತೆ ಜಿಲ್ಲೆಗಳ ಎಸ್ ಪಿಗಳಿಗೆ ಈಗ ಪೊಲೀಸ್ ಮಹಾನಿರ್ದೇಶಕರು ಹೊಸದೊಂದು ಆದೇಶ ನೀಡಿರುವಂತದ್ದು. ಅದೇನಂದ್ರೆ ಈಗ ಎಲ್ಲಾ ವಾಹನಗಳಲ್ಲೂ ಕೂಡ ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಹಾಕ್ಬೇಕು ಅಂತ ಈಗ ಆದೇಶ ನೀಡಿರುವಂತದ್ದು. ಈ ಹಿಂದೆನು ಕೂಡ ಆದೇಶ ಇತ್ತು, ಆದ್ರೆ ಅದಕ್ಕೆ ಸರಿಯಾಗಿ ಪಾಲನೆ ಮಾಡ್ತಾ ಇರಲಿಲ್ಲ. ಜೊತೆಗೆ ಆ ಸೀಟ್ ಬೆಲ್ಟ್ ಹಾಕದೆ ಗಾಡಿ ಚಲಾವಣೆ ಮಾಡಿದಂತ ವೇಳೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಪಘಾತಗಳಾಗ್ತಾ ಇದ್ವಂತದ್ದು, ದೊಡ್ಡ ಮಟ್ಟದಲ್ಲಿ ಸಾವಿರ ಹೋಗಲು ಕೂಡ ಸಂಭವಿಸಿದ್ದಂತ ವರದಿಗಳು ಬಂದ ಹಿನ್ನೆಲೆಯಲ್ಲಿ ಈಗ 500 ರೂಪಾಯಿ ಇತ್ತೇನು ಸೀಟ್ ಬೆಲ್ಟ್ ದಂಡ, ಅದನ್ನ 1000ಕ್ಕೆ ಹೆಚ್ಚಿಸಿ ಈಗ ಕಟ್ಟುನಿಟ್ಟಾಗಿ ಎಲ್ಲರೂ ಕೂಡ ಸೀಟ್ ಬೆಲ್ಟ್ ಧರಿಸಲೇಬೇಕು ಅಂತ ಈಗ ಹೊಸ ಆದೇಶ ನೀಡಿರುವಂತದ್ದು. ಆದ್ರೆ ಆದೇಶ ಪ್ರತಿಯಲ್ಲಿ ಪಕ್ಕದಲ್ಲಿ ಅಂದ್ರೆ ಡ್ರೈವರ್ ಪಕ್ಕದಲ್ಲಿ ಕೂತಿರುವಂತವ್ರು ಮತ್ತೆ ಹಿಂಬದಿ ಕೂತಿರುವಂತವ್ರು ಹಾಕ್ಬೇಕನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದ್ರೆ ಸೀಟ್ ಬೆಲ್ಟ್ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ ಹೊಸದಾಗಿ ಆದೇಶ ನೀಡಿರುವಂತದ್ದು. ಮತ್ತೆ ಅದ್ರ ಜೊತೆಗೆ 500 ರೂಪಾಯಿ ಇದ್ದ ದಂಡವನ್ನು 1000ಕ್ಕೆ ಹೆಚ್ಚು ಮಾಡಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತ ಆದೇಶ ನೀಡಿರುವಂತದ್ದು. ವಿದ್ಯಾ, ಧನ್ಯವಾದ ಉಮೇಶ್ ತಮ್ಮೆಲ್ಲ ಮಾಹಿತಿಗೆ.